Hello everyone, this is Dr. Sanjana Ravindra, working as a specialist at Partha Dental Baspalguri branch. Today, a 46-year-old male patient by name Dr. Shivarudraya reported to us with a chief complaint of loose teeth in his lower front tooth region. And on examination, there was generalized mobility, followed by there were a lot of deposits which were accumulated and there was gingival recession too. So we decided to go for our first round of cleaning followed by our flap surgery. Listen to his experience with us at Partha Dental Baspalguri branch. Namaste Dr. Shivarudraya Pawaramanta. Nanu atithi upanyasakanagiddini Karagudiyalli. Nanage hallina samasya bandirthakkanta sandarbhadalli ee Bengalurige bandiddaga nanu internet search maadta idde. Adaralli prasanna dentist anta hospital nanu nodde. ಅಷ್ಟೇ ಅಲ್ಲದೆ ಇವತ್ತವರ ಒಂದು ಹೊಸ ಬ್ರ್ಯಾಂಚು ತೆಲಂಗಾಣದಲ್ಲಿ ಉದ್ಘಾಟನೆ ಆಗ್ತಾ ಇತ್ತು. ಹಾಗೆ ನಾನು ಬಸವಂಗುಡಿ ಹುಡುಕೋತಾ ಬಂದ್ಬಿಟ್ಟೆ. ಇಲ್ಲಿ ನನಗೆ ಡಾಕ್ಟರ್ ಸಂಜನಾ ಅಂತ ನಾನು ಧಾವಂತದಲ್ಲಿದ್ದೆ. ಅಲ್ಲಿ ಹೇಗೆ ಮಾಡ್ತಾರೋ ಹೇಗೆ ಕೇಳ್ತಾರೋ ಅಂತ ಅದಕ್ಕೆಲ್ಲ ಅವರು ಅತ್ಯುತ್ತಮವಾಗಿರ್ತಕ್ಕಂಥ ಮಾರ್ಗದರ್ಶನ ನೀಡಿ ಅತ್ಯಂತ ಸಂತೋಷವಾಯಿತು. ನನಗೆ ಎಷ್ಟು ಸಂತೋಷ ಆಯಿತು ಅಂದರೆ ಅದು ಹೇಳಿಕ್ಕಾಗಲ್ಲ. ಅದು ಭಾಳ ಸುಂದರವಾಗಿ ಅಲ್ಲಿವರ ಆರೈಕೆ ಹೇಗೆ ಮಾಡಿಕೊಡ್ಬೇಕು, ಅದು ಯಾವ ಥರನಾಗಿ ನೋಡಬೇಕು, ಅಲ್ಲಿನ ಸಮಸ್ಯೆಗಳೇನು ತುಂಬ ಮೊದಲಿಗೆ ಸುಂದರವಾಗಿ ತಿಳಿಹೇಳಿ ಆನಂತರ ನನ್ನ ಹಲ್ಲಿನ ಆರೈಕೆ ಬಗ್ಗೆ ಪ್ರಾರಂಭ ಮಾಡಿದ್ರು. ಆ ಜೊತೆಗೆ ಹಲ್ಲಿನ ಅದು ಟ್ರೀಟ್ಮೆಂಟ್ ಪ್ರಾರಂಭ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಆಗ್ತಕ್ಕಂಥ ಸಣ್ಣ ಪುಟ್ಟ ದೋಷಗಳು ಏನಿರ್ತೇವೆ ಅಂತಕ್ಕಂಥೆಲ್ಲ ತಿಳಿಹೇಳಿ ಅವರಿಗೆ ಅತ್ಯಂತ ಒಬ್ಬ ಒಳ್ಳೆ ವೈದ್ಯರಾಗಿ ಒಬ್ಬ ಒಳ್ಳೆ ರೋಗಿಗೆ ಯಾವ ರೀತಿ ಟ್ರೀಟ್ಮೆಂಟ್ ಕೊಡಬೇಕು ಅಂತಕ್ಕಂಥದ್ದು ನನಗೆ ತುಂಬ ಮೆಚ್ಚುಗೆ ಆಯಿತು. ಇಂಥ ಒಂದು ಡಾಕ್ಟರ್ ಈ ಪ್ರಾರ್ಥನಾದಿಂದಲೇ ಇರ್ತಕ್ಕಂಥದ್ದು ನನಗೆ ಅತೀವ ಸಂತೋಷವಿದೆ. ಅದರಲ್ಲಿ ನಿಜಕ್ಕೂ ಹೇಳಬೇಕಂತಂದರೆ ಡಾಕ್ಟರ್ ಸಂಜನಾ ಅವರ ಟ್ರೀಟ್ಮೆಂಟ್ ಅತ್ಯಂತ ಉಪಯುಕ್ತವಾಯಿತು. ನಾನು ಇದು ನಾನಲ್ಲೇ ನನ್ನ ಫ್ಯಾಮಿಲಿದಲ್ಲಿ ಅಥವಾ ನನ್ನ ಯಾರಿಗಾದರೂ ಫ್ರೆಂಡ್ಸ್ಗಳಿಗಾದರೆ ನಾನು ಪ್ರಾರ್ಥನಾ ಡೆಂಟ್ರಿ ಸ್ಪೆಷಲ್ ಆಗಿ ಡಾಕ್ಟರ್ ಸಂಜನಾ ಅವ್ರ ಕಡೆಗೆ ತರಿಸಲಿಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ಅವ್ರ ರೋಗಿಗಳಿಗೆ ನೀಡ್ತಕ್ಕಂಥ ಒಂದು ಆರೈಕೆಯಾಗಲಿ ಅಥವಾ ಹುರಿದುಂಬಿಸ್ತಕ್ಕಂಥ ಮಾತಲ್ಲಿ ಅತ್ಯಂತ ಸುಂದರವಾಗಿದೆ. ಆ ಡಾಕ್ಟರ್ಗೆ ಇನ್ನೂ ಒಳ್ಳೆ ಅವರಿಗೆ ಒಳ್ಳೆ ಟ್ರೀಟ್ಮೆಂಟ್ ಕೊಡಲಿಕ್ಕೆ ಆ ಭಗವಂತ ಅವ್ರಿಗೆ ಶಕ್ತಿ ಕೊಡಲಿ. ಅವ್ರು ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಬೆಳಗಿ ಹಲ್ಲಿನ ಆರೈಕೆ ಬಂದಿರತಕ್ಕಂಥ ಸಂದರ್ಭದಲ್ಲಿ ಯಾವತ್ತಿನ ಅಡ್ವರ್ಟೈಸ್ಮೆಂಟ್ಗಳಲ್ಲಿ ಬೇರೆ ಬೇರೆ ಥರ ಏನು ನೋಡ್ತೀವಲ್ಲ, ನಾನಂತ ಈಗ ಡಾಕ್ಟರ್ ಸಂಜನಾ ಮಾತ್ರ ಅವ್ರ ಒಂದು ಓಪನಿಂಗ್ ತಿಳ್ಕೊಂಡು ಹೋಗ್ಲಿಕ್ಕೆ ಇಷ್ಟಪಡ್ತೀನಿ. ಇಷ್ಟು ನಾನು ಈ ಸಂದರ್ಭ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅದಕ್ಕಾಗಿ ಡಾಕ್ಟರ್ ಸಂಜನಾ ಅವರಿಗೆ ಅತಿ ಹೆಚ್ಚಿನ ಅನಂತ ಅನಂತ ಧನ್ಯವಾದಗಳು ಈ ಸಂದರ್ಭ ತಿಳಿಸ್ತೇನೆ.